ಇದರ ಬಗ್ಗೆ ನಮ್ಮ ಹೈ ಕಮಾಂಡ್ ನಿರ್ಧಾರ ಮಾಡಿದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅಲ್ಲ ಈಗ ನೀವು ಸ್ವಾಗತ ಮಾಡ್ತೀರಿ, ಪಕ್ಷದಲ್ಲಿರುವ ನಿಮ್ಮ ಮುಖಂಡರುಗಳೇ ಅಸಮಾಧಾನ ಇರಬಹುದು ನೋಡಿ, ಯಾವುದೋ ಒಬ್ಬರ ಇಬ್ಬರು ಈ ತರ ವ್ಯಕ್ತಪಡಿಸಬಹುದು ತಮ್ಮ ಅಭಿಪ್ರಾಯವನ್ನು, ಆದರೆ ನಮ್ಮ ಹೈ ಕಮಾಂಡ್ ನಿರ್ಧಾರ ಮಾಡಿದರೆ ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಅಲ್ಲ ಈಗ ಮೈತ್ರಿ ಬಿಜೆಪಿ ಲಾಭ ಆಗುತ್ತಾ? ಅದೇನೇ ಇರಬಹುದು, ನಾವು ಇದನ್ನ ಸ್ವಾಗತ ಮಾಡ್ತೀವಿ. ಖಂಡಿತ ಲಾಭ ಆಗುತ್ತೆ, ಲಾಭ ಆಗೋ ದೃಷ್ಟಿಯಿಂದನೇ ಅವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ನೋಡಿ, ಚುನಾವಣೆ ಇನ್ನು ಹತ್ತಿರ ಬರಬೇಕು, ಚುನಾವಣೆ ಇನ್ನು ದೂರ ಇದೆ, ಕಾಲ ಬದಲಾಗತ್ತೆ. ಕರ್ನಾಟಕ ರಾಜ್ಯದಲ್ಲಿ 25 ಸೀಟ್ ನಾವು ಮಿನಿಮಮ್ MP ಸೀಟ್ಗಳನ್ನು ನಾವು ಗೆಲ್ತೇವೆ. ಕಳೆದ ಸರಿ ಎಷ್ಟು ಸೀಟ್ ಗೆದ್ದಿದ್ದೇವೆ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಈ ಸಾರಿ ಗೆಲ್ತೇವೆ. ಅವ್ರು ಹೇಳ್ಬೋದು, ಹೋದ್ ಸರಿನೂ ಹೇಳಿದ್ರು 22 ಸೀಟ್ ಗೆದ್ದಿದ್ವಿ, ಗೆದ್ದಿದ್ದು ಒಂದೇ ಸೀಟ್. ಈಗ ಆಲ್ರೆಡಿ ಶಾಪ ಹಾಕ್ತಿದ್ದಾರೆ, ಈ ಸರ್ಕಾರ ಬೇಗ ತೊಲಗಬೇಕು ಅಂತೇಳಿ. 1 ಕಿಲೋಮೀಟರ್ ರಸ್ತೆ ಆಗಿಲ್ಲ ರಾಜ್ಯದಲ್ಲಿ. ಗ್ರಾಮೀಣ ಪ್ರದೇಶದವ್ರೆಲ್ಲರೂ ಶಾಪ ಹಾಕ್ತಿದ್ದಾರೆ ಬರ 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 ಅಂತೇಳಿ. ಎಲ್ಲ ಬೆಳೆ ಒಣಗೋಗಿದೆ, ಹಸಿರು ಬರನೂ ಬಂದಿದೆ, ನೀರಾವರಿ ಇರುವಂಥ ಕಡೆಗಳಲ್ಲೂ ಹಸಿರು ಬರ. ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಟ್ಯಾಕ್ಸ್, ವಿಪರೀತ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈವನ್ ಮದ್ಯದ ಮೇಲೂ ಕೂಡ 20% ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು, ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚಿಗೆ ಮಾಡಿದರು, ಹಾಲಿನ ದರ ಹೆಚ್ಚಿಗೆ ಮಾಡಿದರು, ವೆಜಿಟೇಬಲ್ಸ್ ದರ ವಿಪರೀತ ಹೆಚ್ಚಾಗಿದೆ. ಹಾಗಾಗಿ ಸರ್ಕಾರ ಪಾಪರ್ ಆಗಿದೆ ಮತ್ತು ವಿಪರೀತ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಅನ್ನೋದು. ಜನ ಶಾಪ ಹಾಕ್ತಾ ಇದ್ದಾರೆ. ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು, ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಜನರ ಬಯಕೆ ಆಗಿದೆ. ಹಾಗಾಗಿ ನಾವು 25 ಸೀಟ್ ಮಿನಿಮಮ್ ಗೆಲ್ತೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.